ಈ ಸಂಸ್ಥೆಯ ಮುಖಾಂತರ ಈ ಪ್ರಾಜೆಕ್ಟ್ ಅನ್ನು ನಮ್ಮ ಮೇಡಂ ಗೆ ತಂದು ಕೊಟ್ಟದಕ್ಕಾಗಿ ಮತ್ತು ನಮ್ಮ ಊರಲ್ಲೇ ಶಾಪ್ ಅನ್ನು ಇಟ್ಟಿದ್ದಕ್ಕಾಗಿ ವಿಮುಕ್ತಿ ಸಂಸ್ಥೆಗೆ ಫಸ್ಟ್ ಆಫ್ ಆಲ್ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ कालकाल के मा बड़े रैतन अभिवृद्धि आगाने कालकाल संघ संस्थे बड़वे सहायस्त बड़वर कूड़ा श्रीमंतर एंब दार्शनिकते रायचूर जिले मानवी तालूकिन पोतनाळ ग्राम रायचूर जिले विमुक्ति चारिटेबल ट्रस्ट न पोतनाळ संस्थियु मक्कळिगे शिक्षण आरोग्य महिळेयर सबलीकरण सेरिदंते अनेक अभिवृद्धि केलसगळु माडुत्तिदे मोदलनेय स्वामी डॉक्टर सतीश फर्नांडिस इवर निर्देशनदल्लि ग्रामद जनरन्न अभिवृद्धि माडुत्तिद्दारे ग्रामीण प्रदेशदल्ले विकलचेतनरु अनाथ मक्कळिगे वृद्धरिगे सेरिदंते विविध सौलभ्यगळन्नु कूड ಕೊಡುತ್ತಿದ್ದಾರೆ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ನಿರುದ್ಯೋಗ ಸಮಸ್ಯೆಯಿಂದ ಕುಟುಂಬದಲ್ಲಿ ಆರ್ಥಿಕತೆ ದುರ್ಬಲಗೊಳ್ಳುತ್ತಿರುವುದನ್ನ ಗಮನಿಸಿ ಈಗ ರಾಯಚೂರು ಜಿಲ್ಲೆಯ ಪೋತ್ನಾಳ ಗ್ರಾಮದಲ್ಲಿ ಕಂಪ್ಯೂಟರ್ ತರಬೇತಿ ಕೂಡ ನೀಡಿದ್ದಾರೆ ಇನ್ನು 3 ವರ್ಷಗಳ ಹಿಂದೆ ಸುಮಾರು 16 ಹಳ್ಳಿಗಳಲ್ಲಿ ನಿರುದ್ಯೋಗ ಯುವಕ ಯುವತಿಯರನ್ನ ಹಾಗೂ ಗೃಹಿಣಿಯರನ್ನ ಗುರುತಿಸಿ ಉಚಿತವಾಗಿ ಲ್ಯಾಪ್‌ಟಾಪ್ ಪ್ರಿಂಟರ್ ಗಳನ್ನು ನೀಡಿ ಆನ್ಲೈನ್ ಬಿಸಿನೆಸ್ ಗೆ ಚಾಲನೆ ಕೊಟ್ಟಿದ್ದರು ಇನ್ನು ಆ ಬಿಸಿನೆಸ್ ಅನ್ನು ಮಾಡಿದ ಎಲ್ಲ ಫಲಾನುಭವಿಗಳು ಈಗ ವಿಮುಕ್ತಿ ಸಂಸ್ಥೆಗೆ ವಂದನೆಗಳನ್ನು ತಿಳಿಸಿದ್ದಾರೆ ನಮಸ್ತೆ ನನ್ನ ಹೆಸರು ನಿರ್ಮಲ ಅಂತ ನಮ್ಮದು ಬಂದ್ಬಿಟ್ಟು ಉಮ್ಳಿಪನ್ನೂರ್ ಅಂತ ಒಂದು ಹಳ್ಳಿ 2 ವರ್ಷದಿಂದ ಮನೆಯಲ್ಲೇ ಇದೆ ಅಂದ್ರೆ ನಂದು ಎಜುಕೇಶನ್ ಬಂದ್ಬಿಟ್ಟು ಬಿಎ ಬಿಎಡ್ ಒಬ್ಬ ಮಗ ನಮ್ಮ ಹಸ್ಬೆಂಡ್ ನಾನು ಇಷ್ಟೇ ನಮ್ಮ ಕುಟುಂಬ ಕೆಲಸಕ್ಕಂತ ಎಲ್ಲೂ ಹೋಗ್ತಿರಲಿಲ್ಲ ಮಗನ ನೋಡಿಕೊಳ್ಳೋದು ಸ್ಕೂಲ್ ಗೆ ಅವನಿಗೆ ಇದು ಮಾಡೋದು ಆ ತರ ಅಷ್ಟೇ ಅಂತ ಟೈಮ್ ಅಲ್ಲಿ ನಮಗೆ ವಿಮುಕ್ತಿ ಕಡೆಯಿಂದ ಒಂದು ಅವಕಾಶ ಸಿಕ್ತು ಏನು ಅಂದ್ರೆ ಈ ತರ ಒಂದು ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡಂತದ್ದು ನನಗೆ ಆನ್ಲೈನ್ ಅಂದ್ರೇನೆ ಭಯ ನಂದು ಟೀಚಿಂಗ್ ಫೀಲ್ಡ್ ಅಲ್ಲಿ ಓಕೆ ಇತ್ತೇನೋ ಯಾಕ ಅಂತ ಮನಸು ಇಂಜರ್ ಇತ್ತು ಬಟ್ ಅಲ್ಲಿ ಇಂಟರ್ವ್ಯೂ ಎಲ್ಲ ಇತ್ತು ಅಲ್ಲಿ ಸೆಲೆಕ್ಷನ್ ಆದ್ವಿ ಆಮೇಲೆ ವಿಮುಕ್ತಿ ಕಡೆಯಿಂದ ನಮಗೆ ಈ ಸಿಸ್ಟಮು ಲ್ಯಾಪ್ಟಾಪು ಆಮೇಲೆ ಪ್ರಾಜೆಕ್ಟ್ ಎಲ್ಲ ಕೊಟ್ಟರು ಸ್ಟಾರ್ಟಿಂಗ್ ನಮ್ಮ ಹಳ್ಳಿಯಲ್ಲಿ ನಾನು ಶಾಪ್ ಮಾಡಿದ್ದು ಚಿಕ್ಕದ ಹಳ್ಳಿ ನಮ್ಮದು 1000 ಜನಸಂಖ್ಯೆ ಇರಬಹುದು ಅಲ್ಲಿ ಸಕ್ಸಸ್ ಆಗೋದು ಕಷ್ಟೇನೋ ಆನ್ಲೈನ್ ಶಾಪ್ ಅಂದ್ರೆ ಯಾರು ಬರ್ತಾರ ಹಳ್ಳಿಯಲ್ಲಿ ಅಂತ ಅನ್ಕೊಂಡೆ ನಾವು ಆದ್ರೆ ನಾವು ಶಾಪ್ ಹಾಕಿದ ಮೇಲೆ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಯ್ತು ಸಣ್ಣದಿತ್ತು ನಮ್ಮದು ಡೆಬ್ಬೆ ಅಂಗಡಿ ಅಂತದ್ರಲ್ಲಿ ವಿಮುಕ್ತಿಯವರು ನಮಗೆ ಈ ತರ ಈ ಪ್ರಾಜೆಕ್ಟ್ ಅಲ್ಲಿ ಹೆಲ್ಪ್ ಮಾಡಿದ ಮೇಲೆ ದೊಡ್ಡ ಶಾಪ್ ಹಾಕಿದ್ವಿ ಊರಲ್ಲಿ ಅದು ಇನ್ಸ್ಪೈರ್ ಆಯ್ತು ನನಗೆ ಇನ್ನ ಚೆನ್ನಾಗಿ ಮಾಡಬಹುದಲ್ಲ ನಾನು ನಾನು ಒಬ್ಳೆ ಬೆಳೆದ್ರೆ ಹೆಂಗ ಇನ್ನ ಸ್ವಲ್ಪ ಜನಕ್ಕೆ ನಾನು ದಾರಿದೀಪ ಆಗಬೇಕು ಅಂತ ಅನಿಸ್ತು ಆವಾಗ ಈ ನಮ್ಮ ಮಾನವಿ ಇಲ್ಲಿ ಶಾಪ್ ಮಾಡಿದ್ವಿ ಟೋಟಲಿ ಇವತ್ತು ನಮ್ಮದು ಒಂದು ದಿನಕ್ಕೆ ಇನ್ಕಮ್ ಬಂದ್ಬಿಟ್ಟು 700 ರಿಂದ 800 ರೂಪಾಯಿ ದುಡಿತಾ ಇದ್ದೀವಿ ಜನರಿಗೆ ಸಮಾಜ ಸೇವೆ ಅಂತ ಹೇಳ್ತೀವಲ್ಲ ದುಡಿಯೋದು ಅಂದ್ರೆ ಬರೇ ದುಡ್ಡು ಮಾಡೋಂತದ್ದಲ್ಲ ಆನ್ಲೈನ್ ಅಲ್ಲಿ ಹಳ್ಳಿಯಲ್ಲಿ ಏನು ಸಿಗಂಗಿಲ್ಲ ರೀ ಪಾಣಿ ಬೇಕಂದ್ರೆ ಒಂದು 20 ಕಿಲೋಮೀಟರ್ ಬರಬೇಕು ಅವರು ಒಂದು ದಿನದ 300 ರೂಪಾಯಿ ಕೆಲಸ ಬಿಟ್ಟು ಬರಬೇಕು ಆದ್ರೆ ಇವತ್ತು ನಾವು ಆನ್ಲೈನ್ ಅಲ್ಲಿ ಪಾಣಿ ಕೊಡ್ತಾ ಇದೀವಿ ಪ್ಯಾನ್ ಕಾರ್ಡ್ ಇರಬಹುದು ಎಲ್ಲಾ ಸೇವೆನೂ ಒದಗಿಸ್ತಾ ಇದೀವಿ ಅದರಿಂದ ಜನಕ್ಕೂ ಖುಷಿ ಅದ ನನಗೂ ಖುಷಿ ಅದ ಒಟ್ಟಾರೆ ವಿಮುಕ್ತಿಯಿಂದ ಈ ತರ ಮಹಿಳೆಯರು ಮನೆಯಲ್ಲೇ ಇರಬೇಕು ಅನ್ನೋದೊಂದು ಇನ್ನ ಇದೆ ಹೋಗ್ತಾ ಇಲ್ಲ ಆದ್ರೆ ನಮ್ಮಂತವರಿಗೆ ಅವಕಾಶ ಕೊಟ್ಟು ಇವತ್ತು ಇಷ್ಟು ಮಟ್ಟಕ್ಕೆ ನನ್ನ ಬೆಳೆಯಕ್ಕೆ ಕಾರಣ ಅಂದ್ರೆ ನಮ್ಮ ವಿಮುಕ್ತಿ ಸಂಸ್ಥೆನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾರ್ಟ್ಲಿ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಒಬ್ಬ ವಿದ್ಯಾರ್ಥಿನಿ ಈ ಸಂಸ್ಥೆ ವಿಮುಕ್ತಿ ಸಂಸ್ಥೆಯಿಂದ ನಮಗೆ ತುಂಬಾ ಸಹಾಯಕವಾಗಿದೆ ಹೇಗೆಂದ್ರೆ ನಾವು ಪ್ರತಿಯೊಂದು ಆನ್ಲೈನ್ ಅಲ್ಲಿ ಯಾವುದೇ ರೀತಿಯ ಪ್ರಿಂಟ್ ಔಟ್ ಬೇಕಿತ್ತು ಅಥವಾ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಯಾವುದೇ ಒಂದು ಅವಶ್ಯಕತೆ ಬೇಕಿತ್ತು ಅಂದ್ರೆ ನಾವು ಬೇರೆ ಆ ಸಿಟಿಗೆ ಹೋಗಬೇಕಾಗಿತ್ತು ಆ ಕಾರಣ ಬಹಳ ಎಲ್ಲರಿಗೂ ತೊಂದರೆ ಆಗ್ತಿತ್ತು ವಿದ್ಯಾರ್ಥಿಗಳಿಗೆ ರೈತರಿಗೆ ಬಹಳ ಎಲ್ಲ ರೀತಿಯಿಂದ ತೊಂದರೆ ಆಗ್ತಿತ್ತು ಈ ಸಂಸ್ಥೆಯ ಮುಖಾಂತರ ಈ ಪ್ರಾಜೆಕ್ಟ್ ಅನ್ನು ನಮ್ಮ ಮೇಡಂ ಗೆ ತಂದು ಕೊಟ್ಟದಕ್ಕಾಗಿ ಮತ್ತು ನಮ್ಮ ಊರಲ್ಲೇ ಶಾಪ್ ಅನ್ನು ಇಟ್ಟಿದ್ದಕ್ಕಾಗಿ ವಿಮುಕ್ತಿ ಸಂಸ್ಥೆಗೆ ಫಸ್ಟ್ ಆಫ್ ಆಲ್ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇದರಿಂದ ಬಹಳ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಆನ್ಲೈನ್ ಸರ್ವಿಸ್ ಅಂದ್ರೆ ಕೆಲವು ಹಳ್ಳಿ ಕಡೆಯಲ್ಲಿ ತೊಂದರೆ ಕೊಡೋದಿಕ್ಕೆ ತೊಂದರೆ ಆಗ್ತಿದೆ ಆ ಕಾರಣಕ್ಕಾಗಿ ಇದರಿಂದ ನಮಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಸಿಗ್ತಾ ಇದೆ ಎಲ್ಲಾ ರೀತಿಯಿಂದ ಸೌಲಭ್ಯಗಳು ಸಿಗ್ತಾ ಇದೆ
ಅದೇ ರೀತಿಯಾಗಿ ಮತ್ತೆ ನಾವು ಯಾವುದೇ ಒಂದು ರೈತರಿಗೆ ಏನಾದರೂ ಬೇಕಾಗಿತ್ತು ಪಾಣಿ ಏನಾದರೂ ಬೇಕಿತ್ತು ಅಂದ್ರೂ ರೈತರಿಗೂ ಸಹ ತುಂಬಾ ಹೆಲ್ಪ್ಫುಲ್ ಆಗಿದೆ ಅದೇ ರೀತಿಯಿಂದ ಮತ್ತೆ ವಿದ್ಯಾರ್ಥಿಗಳಿಗೂ ಸ್ಟೂಡೆಂಟ್ಸ್ಗೂ ಸ್ಕಾಲರ್ಶಿಪ್ ಆಗಿರ್ಬೋದು ಮತ್ತೆ ಅವರು ಅಡ್ಮಿಷನ್ ಆಗಿರ್ಬೋದು ಮತ್ತೆ ಟಿ ಸಿ ಕಿತ್ಕೊಡೋದಾದ್ರು ಎಲ್ಲಾನು ನಮ್ಮ ಊರಿನಲ್ಲೇ ಮಾಡುವುದಕ್ಕಾಗಿ ನಮಗೂ ಹೆಮ್ಮೆ ಇದೆ ಒಂದು ಹಳ್ಳಿ ಊರಲ್ಲಿ ಇಷ್ಟೆಲ್ಲ ಸೌಲಭ್ಯಗಳನ್ನು ಒದಗಿಸಿ ಕೊಡ್ತೀವಲ್ಲ ಅನ್ನೋ ಒಂದು ಹೆಮ್ಮೆ ಇದೆ ಈ ಎಲ್ಲ ಕಾರಣಕ್ಕಾಗಿ ಈ ಕಾರಣಕ್ಕೆ ಕಾರಣ ಯಾರು ಅಂದರೆ ವಿಮುಕ್ತಿ ಸಂಸ್ಥೆ ಆ ವಿಮುಕ್ತಿ ಸಂಸ್ಥೆಗೆ ಮತ್ತು ಅಲ್ಲೆಲ್ಲ ಕಾರ್ಯ ಸಿಬ್ಬಂದಿಗಳಿಗೆ ಧನ್ಯವಾದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ.